ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ತೋಟದಲ್ಲಿದ್ದೀನಿ. ತೋಟದಲ್ಲಿ ಸ್ವಲ್ಪ ಸೇವಂತಿಗೆ ಗಿಡಗಳಿಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಸೇವಂತಿಗೆ ಗಿಡಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ, ಹುಲ್ಲೆಲ್ಲ ಬೆಳ್ಕೊತಾ ಇದೆ. ಆದ್ರೇನು ಸ್ವಲ್ಪ ಬಂದಾಗ ಹೋದಾಗೆಲ್ಲ ಹುಲ್ಲೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಕಡ್ಡಿ ಇಟ್ಟಿದ್ದೆ, ತುಂಬ ಸೇವಂತಿಗೆ ಹೂವು ಬಿಟ್ಟಿದೆ. ಎರಡು ಮೂರು ಕಲ್ಲರ್ ಇಟ್ಟಿದ್ದೀನಿ, ಇದು ಮಾತ್ರ ತುಂಬ ಮೊಗ್ಗು ಬಂದುಬಿಟ್ಟು ಹೂವು ಬಿಡ್ತಾ ಇದೆ. ಇದಕ್ಕೆ ವೇಸ್ಟ್ ಹೆಂಚೊಂದು ಸ್ವಲ್ಪ ಇತ್ತು, ಅದನ್ನು ಸುತ್ತಲೂ ಇಟ್ಟಿದ್ದೀನಿ. ನೋಡಿ ಈ ಥರ ಜೋಡಿಸಿ ಇಟ್ಟಿದ್ದೀನಿ, ಯಾಕಂದರೆ ಇಲ್ಲೇ ಬರಲಿ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಸುತ್ತಲೂ ಈ ಥರ ಹೆಂಚು ಜೋಡಿಸಿದ್ದೀನಿ. ಇದೊಂದು ಕಲ್ಲರ್ ಫ್ರೆಂಡ್ಸ್, ಸಣ್ಣದಾಗಿ ಮೊಗ್ಗು ಬರ್ತಾ ಇದೆ, ಇನ್ನು ಹೂವು ಬಿಟ್ಟಿಲ್ಲ. ಹಳದಿ ಕಲ್ಲರ್ ಇದು, ಎರಡು ಮೂರು ಕಲ್ಲರ್ ಜೊತೆಗಿಟ್ಟಿದ್ದೀನಿ, ನೋಡೋಣ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಕಲ್ಲರ್ ಮಿಕ್ಸ್ ಆದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಮೆಥಡ್ ಮಾಡಿದ್ದೀನಿ. ಹುಲ್ಲು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ, ಆದರೆ ತೆಗಿತಾ ಇರಬೇಕು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ, ಇದಕ್ಕೆ ನಾನು ಹಸು ಗೊಬ್ಬರ ಹಾಕಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ಯಾವುದು ಹಾಕಿಲ್ಲ. ಮೂಲಂಗಿ ಸ್ವಲ್ಪ ಹಾಕಿದ್ದೀನಿ, ಮೂಲಂಗಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದ್ರ ಮಧ್ಯೆ ಸೇವಂತಿಗೆ ನಾರು ಸ್ವಲ್ಪ ಇಟ್ಟಿದ್ದೀನಿ, ಮೂಲಂಗಿ ಕಿತ್ಕೊಂಡ ತಕ್ಷಣ ಈ ಸೇವಂತಿಗೆ ನಾರು ಹಂಗೆ ಹೂವು ಬರುತ್ತೆ ಅಂತೇಳ್ಬಿಟ್ಟು ಅಲ್ಲೊಂದಲ್ಲೊಂದು ಸೇವಂತಿಗೆ ನಾರು ಇಟ್ಟಿದ್ದೀನಿ. ನೋಡಿ ಮೂಲಂಗಿ ಬರ್ತಾ ಇದೆ, ನೋಡಿ ಮನೆಗೊಂದು ಅರ್ಧರ್ಧ ಕೆ ಜಿ ಸಿಗುತ್ತೆ, ಡೈಲಿ ಬಂದಾಗ ಕಿತ್ಕೊಂಡು ಹೋಗ್ಬೋದು. ಇದಕ್ಕೆ ನಾನು ಯಾವ ಥರದ್ದು ಗೊಬ್ಬರ ಹಾಕಿಲ್ಲ ಫ್ರೆಂಡ್ಸ್, ಹಸು ಗೊಬ್ಬರ ಒಂದು ಬಿಟ್ಟರೆ ತಿಪ್ಪೆ ಗೊಬ್ಬರ, ಇನ್ಯಾವ ಗೊಬ್ಬರನೂ ಹಾಕಿಲ್ಲ. ಇದು ಮೂಲಂಗಿ ಕಿತ್ಕೊಂಡ ಮೇಲೆ ಸೇವಂತಿಗೆ ಗಿಡಗಳು ಹಂಗೆ ಬೆಳ್ಕೊಳ್ಳುತ್ತೆ. ನೋಡಿ ಇಲ್ಲೆಲ್ಲ ಸೇವಂತಿಗೆ ಗಿಡ ಮಧ್ಯದಲ್ಲಿ ಒಂದೊಂದು ಹಾಕಿದ್ದೀನಿ. ಸ್ವಲ್ಪ ಒತ್ತಿಗೆ ಹಾಕ್ಬಿಟ್ಟಿದ್ದೀನಿ ಗೊತ್ತಿಲ್ಲ, ಹಂಗಾಗಿ ಒಂದೊಂದು ತೆಗಿತಾ ಇರ್ತೀನಿ. ಇನ್ನೊಂದು ಗಡ್ಡೆ ಇದ್ದರೆ ಅದು ಚೆನ್ನಾಗಿ ದೊಡ್ಡದಾಗಲಿ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.